ಕೊರೋನಾದ ಸಂಕಷ್ಟ ಸಮಯದಲ್ಲಿ ಈಗಾಗಲೇ ಕಳೆದ ಬಾರಿ ಕೂಡ ಕೊರೋನಾದ ಸಂದರ್ಭದಲ್ಲಿ ಕಜೆ ಹುಸೇನ್ ಸರ್ ಮತ್ತೆ ನಾನು ದಯಾನಂದ ಇಬ್ರು ಸೇರಿ ನಮ್ಮ ಅದರಲ್ಲೂ ಕೂಡ ನಮ್ಮ ಆತ್ಮೀಯರು ಪತ್ರಕರ್ತರಿಗೆ ಏನಾದರೂ ಸ್ವಲ್ಪ ಅಲ್ಪ ಸ್ವಲ್ಪ ಸಹಾಯ ಮಾಡೋಣ ಅಂತ ಹೇಳಿ ಸ ಉದ್ದೇಶದಿಂದ ಕೂಡ ಕಳೆದ ಬಾರಿ ನಾವು ಆಹಾರ ಕಿಟ್ ಅನ್ನು ಕೊಟ್ಟಿದ್ವಿ ಇವತ್ತು ಕೂಡ ನಮ್ಮ ವೀರಯಸ್ವಾಮಿಯವರ ಹತ್ರ ನಿನ್ನೆ ಮಾತಾಡಿದಾಗ ನಮ್ಮ ಯಾರ್ಯಾರಿದ್ದಾರೆ ಸ್ನೇಹಿತರವರನ್ನೆಲ್ಲ ಕರೆ ಕಳಿಸ್ರಿ ನಾವು ಅವರಿಗೆ ಆಹಾರದ ಕಿಟ್ಗಳನ್ನು ಕೊಡ್ತೀವಿ ಅಂತ ಹೇಳಿ ಧಾನ್ಯಗಳ ಕಿಟ್ಗಳನ್ನು ಕೊಡ್ತೀವಿ ಅಂತ ಹೇಳಿದಾಗ ವೀರಯಸ್ವಾಮಿಯವರು ಎಲ್ಲರನ್ನ ಕರೆಸಿದ್ದಾರೆ ಇಲ್ಲಿ ವಿಜಯ ಸಾಕ್ಷಿಯ ಸುಧಾ ಮೇಡಂ ಅವರು ಇದ್ದಾರೆ ನಮ್ಮ ದಡರಪ್ಪ ಅವರು ಇದ್ದಾರೆ ಹಾಗೇನೆ ನಮ್ಮ ವೀರೇಶ್ ಇದ್ದಾರೆ ಹಾಗೇನೆ ನಮ್ಮ ಪ್ರಕಾಶ್ ಇದ್ದಾರೆ ವೀರೇಶ್ ಕಲ್ಮಟ್ ಇದ್ದಾರೆ ನಮ್ಮ ಚಂದ್ರನಾಯ್ಕ ಇದ್ದಾರೆ ನಮ್ಮ ರಾಜಪ್ಪನವರು ಇದ್ದಾರೆ ಹೀಗೆ ಅನೇಕ ನಮ್ಮ ಎಲ್ಲ ಸ್ನೇಹಿತರು ಕೂಡ ಸೇರಿ ತಮ್ಮ ಏನೋ ಒಂದು ಪತ್ರಿಕೋದ್ಯಮಕ್ಕೆ ಏನಾದರೂ ಸೇವೆ ಸಲ್ಲಿಸಬೇಕು ಅಂತ ಹೇಳಿ ಬಂದು ಆ ಪತ್ರಿಕೋದ್ಯಮವನ್ನೇ ಇವತ್ತು ವೃತ್ತಿಯನ್ನ ಮಾಡ್ಕೊಂಡಿದ್ದಾರೆ ನಾನು ಹೇಳೋದಿಷ್ಟೇ ಈ ಒಂದು ಸಂದರ್ಭದಲ್ಲಿ ಪತ್ರಿಕೋದ್ಯಮವನ್ನ ವೃತ್ತಿಯನ್ನ ಮಾಡ್ಕೊಳ್ಳೋದ್ರೆ ಬಹಳ ಕಷ್ಟ ನಾವು ಪತ್ರಿಕೋದ್ಯಮವನ್ನ ವೃತ್ತಿ ಮಾಡ್ಕೊಂಡು ಮತ್ತೊಂದು ಇನ್ನೊಂದು ಯಾವುದಾದ್ರೂ ಕೆಲಸವನ್ನ ಪ್ರವೃತ್ತಿ ಮಾಡ್ಕೊಂಡು ಎರಡನ್ನೂ ಒಟ್ಟೊಟ್ಟಿಗೆ ಹೋದರೆ ಮಾತ್ರ ಜೀವನ ಸಾಕಾಗ್ಲಿಕ್ಕೆ ಸಾಧ್ಯ ಅಂತಕ್ಕಂಥ ಮಾತುಗಳನ್ನ ಹೇಳ್ತಾ ನಮ್ಮ ಬೆಚ್ಚಗತ್ತಿ ಕಾಜೆ ಹುಸೇನ್ ಸರ್ ಅವರು ಕೂಡ ಈ ಒಂದು ಆಹಾರ ಕಿಟ್ಟನ್ನ ಕೊಡ್ಲಿಕ್ಕೆ ಅವರು ಕೂಡ ಇದು ಮಾಡಿದ್ದಾರೆ ಅವರು ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಒಂದು ಸಮಿತಿಯ ಸದಸ್ಯರು ಕೂಡ ಇದ್ದಾರೆ ಈಗಾಗಲೇ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯದಲ್ಲಿ 30,000 ಕಿಟ್ಗಳನ್ನು ಹಂಚುತ್ತಾ ಇದೆ ಇವತ್ತು ಕೂಡ ಬೆಂಗಳೂರಿನ ಕೇಂದ್ರ ಕಚೇರಿಯಲ್ಲಿ ಕೂಡ ಇವತ್ತು ಕೂಡ ಆಹಾರದ ಕಿಟ್ಗಳನ್ನು ವಿತರಿಸುವಂಥ ಕಾರ್ಯ ಕೂಡ ಮಾಡ್ತಾ ಇದೆ ಮುಂದಿನ ದಿನಮಾನಗಳಲ್ಲಿ ಮೈಸೂರು ಗುಲ್ಬರ್ಗ ಹೀಗೆ ಬೇರೆ ಬೇರೆ ಜಿಲ್ಲೆಗಳಲ್ಲಿ ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ನವರು ಆಹಾರದ ಕಿಟ್ಗಳನ್ನು ಅದರಲ್ಲೂ ಕೂಡ ಒಂದು ಕಡು ಬಡವರು ಅಂತ ಹೇಳಿದರೆ ಅಂದರೆ ತಮ್ಮ ಜೀವನವನ್ನು ಸಾಗಿಸ್ಲಿಕ್ಕೆ ಒಂದು ಸ್ವಲ್ಪ ಕಷ್ಟಕರ ಇರತಕ್ಕಂಥ ಪತ್ರಕರ್ತನ ಗುರುತಿಸಿ ಈ ಒಂದು ಆಹಾರ ಕಿಟ್ಗಳನ್ನ ಕೊಡ್ತಾ ಇದ್ದಾರೆ ಹಾಗಾಗಿ ಈ ಒಂದು ಆಹಾರ ಕಿಟ್ಟನ್ನು ವಿತರಣೆ ಮಾಡಿರ್ತಕ್ಕಂಥ ಬಿಚ್ಚಗತ್ತಿ ಕಜೆ ಹುಸೇನ್ ಸರ್ ಅವರಿಗೂ ಹಾಗೆ ನಮ್ಮ ವೀರಯ್ಯ ಸ್ವಾಮಿ ಅವರಿಗೂ ಕೂಡ ಹಾಗೇ ಎಲ್ಲ ನನ್ನ ಪತ್ರಕರ್ತ ಮಿತ್ರರಿಗೂ ಕೂಡ ನಾನು ವೈಯಕ್ತಿಕವಾಗಿ ಧನ್ಯವಾದಗಳನ್ನ ಸಲ್ಲಿಸ್ತಾ ಇದ್ದೇನೆ ರಾಜ್ಯ ಸಮಿತಿಯ ಮಲ್ಲಿಗೆ ನಾಡಿನ ಇಬ್ಬರು ಮತ್ತೊಬ್ಬ ನಮ್ಮ ಆತ್ಮೀಯರಾಗಿರ್ತಕ್ಕಂಥ ದಯಾನಂದ ಸರ್ ಅವರು ಹಾಗೂ ನಾನು ಕೂಡ ಕರ್ನಾಟಕ ಪ್ರೆಸ್ ಕ್ಲಬ್ನ ರಾಜ್ಯ ಸಮಿತಿ ಸದಸ್ಯನಾಗಿ ನಮ್ಮ ಮಾಧ್ಯಮ ಮಿತ್ರರಲ್ಲಿ ಪ್ರತಿನಿತ್ಯ ನಾವು ಮಾಧ್ಯಮದರನ್ನು ಒಂದು ಕುಟುಂಬದರಾಗಿ ಜೀವನ ಮಾಡ್ತಾ ಇದ್ವಿ ಪ್ರತಿನಿತ್ಯ ನಿಮ್ಮ ನೋವು ನಲಿವು ಕಷ್ಟ ಸುಖಗಳು ಏನಾರಿದ್ರೆ ನಮ್ಮ ಜೊತೆಗೆ ಹಂಚ್ಕೊಳ್ರಿ ನಮ್ಮ ಕೈಲಾಗಿರ್ತಕ್ಕಂಥ ಅಲ್ಪ ಸಹಾಯವನ್ನು ನಿಮ್ಮ ಜೊತೆಗೆ ಮಾಡ್ತಾ ನಾವು ನೀವೆಲ್ಲ ಸೋದರರಂತೆ ಬಾಳೋಣ ಅಂತಕ್ಕಂಥ ಮಾತನ್ನು ನಾವು ಯಾವಾಗಲೂ ಅವ್ರಿಗೆ ಹೇಳ್ತಾ ಬಂದಿದ್ದೀವಿ ಜೊತೆಗೂ ಅದೀವಿ ಹೇಳಿದ ಬರೇ ಬರೇ ಹೇಳೋದಲ್ಲ ಅದ್ರ ಜೊತೆಗೆ ನಾವು ಕೂಡ ಕೈ ಜೋಡಿಸಿವಿ ಅವರು ಯಾವುದೇ ಸಮಯದಾಗ ನಮಗೆ ಕರೆ ಮಾಡಿದಾಗ ಸಂಕಷ್ಟದ ಸಮಯ ಆಗಿರ್ಬೋದು ಆರ್ಥಿಕ ಸಮಯ ಆಗಿರ್ಬೋದು ಏನೇ ಆಗಿರಲಿ ನಮ್ಮ ಕೈಲಾಗಿರ್ತಕ್ಕಂಥ ಅಳಲಿ ಸೇವೆನ ಮಾಡುವ ಮುಖಾಂತರ ಅವ್ರ ಜೊತೆಗಿದ್ದೇವೆ ಕರ್ನಾಟಕ ಪ್ರೆಸ್ ಕ್ಲಬ್ ರಾಜ್ಯ ಸಮಿತಿ ಈಗಾಗಲೇ 35-40 ಸಾವಿರ ತನಕ ಕಿಟ್ಗಳನ್ನು ವಿತರಣೆ ಮಾಡಿದೆ ನಮ್ಮ ರಾಜ್ಯ ಸಮಿತಿ ನಮಗೂ ಕೂಡ ರಾಜ್ಯ ಸಮಿತಿ ನೋಡಿಬಿಟ್ಟು ಏನನ್ನಿಸ್ತು ಅಂತಂದ್ರೆ ಹೋದ ಸರಿ ಮಾಡಿದ್ವಿ ಈ ಸರಿ ಮಾಡಬೇಕಾಗಿತ್ತು ಭಾಳ ಸಂಕಷ್ಟ ಐತಿ ಮಾಧ್ಯಮದವ್ರಿಗೆ ಅಂಥೇಳಿ ನಾನು ಮಾಧ್ಯಮದವ್ರಿಗೆ ಸಪ್ರೇಟ್ ಪ್ಯಾಕೇಜ್ ಘೋಷಣೆ ಮಾಡಿರಿ ಅಂತಕ್ಕಂಥ ಒಂದು ಪತ್ರಿಕಾ ಇದು ಕೂಡ ಮಾಡಿದ್ದೆ ನಾನು ಪತ್ರಿಕಾಗೋಷ್ಠಿ ಕೂಡ ಮಾಡಿದ್ದೆ ಅದು ಹಲವಾರು ಕಡೆ ಪತ್ರಿಕೆಗಳಲ್ಲಿ ಬಂತು ಹಲವಾರು ಅದಾದ ನಂತರ ಅಲ್ಲಿ ಕಿಟ್ ಕೊಡಲಿಕ್ಕೆ ಅದು ಇದು ಪ್ರಾರಂಭವಾಯಿತು ಹಾಗಾಗಿ ನಾವು ನಮ್ಮ ನಂಬರ್ನ ನಾವೇ ನೋಡಿಲ್ಲ ಅಂತಂದರೆ ಬೇರೆಯವ್ರು ಯಾರು ನೋಡ್ತಾರೆ ಫಸ್ಟ್ ನಮ್ಮ ಮನೆ ಬಸವಣ್ಣನವ್ರು ಹೇಳ್ದಂಗೆ ನೀನು ಫಸ್ಟ್ ನೀನು ಮನೆ ಗೆಲ್ಲು ಆಮೇಲೆ ನೀನು ಮಾರು ಗೆಲ್ಲು ಆಮೇಲೆ ಈಗ ದೇಶ ಗೆಲ್ಲಂತಿ ಅಂತಕ್ಕಂಥ ರೀತಿ ಒಳಗೆ ನಾವು ಫಸ್ಟ್ ನಮ್ಮ ಆಧ್ಯಾತ್ಮಿಕ ನಮ್ಮ ಆಜುಬಾಜು ಇರ್ತಕ್ಕಂಥ ಸೋದರನ ನಮ್ಮ ಏನು ಪ್ರಾದೇಶಿಕ ಪತ್ರಿಕೆ ಅಂತ ನಮ್ಮ ಪತ್ರಿಕೆಗಳನ್ನು ಕರಿತೀವಿ ಸ್ಟೇಟ್ ಲೆವೆಲ್ ಪೇಪರ್ ವರದಿಗಾರರು ಸಂಪಾದಕರು ಸಂಪಾಗಿ ಅದಾರ ಯಾಕಂತಂದ್ರೆ ಅವ್ರದಾದ ಒಂದು ಗತ್ತು ಗಮ್ಮತ್ನ ತೋರಿಸ್ಕೊಂಡು ಹೆಚ್ಚಿನ ಮಟ್ಟದಲ್ಲಿ ದುಡ್ಡು ದುಡ್ಕೊಂಡಾರ ಅವ್ರು ಆರಾಮಾಗಿ ಬದುಕಾಕತ್ತಾರ ನಮ್ಮ ಪ್ರಾದೇಶಿಕ ಪತ್ರಿಕೆಗಳು ಹಡಗಲಿನ ಮುಟ್ತಾ ಇಲ್ಲ ಇಲ್ಲಿವರೆಗೂ ಕೂಡ ನಮ್ದು ಏನಿದ್ರು PDF ಮುಖಾಂತರ ವರದಿ ಮಾಡೋದು PDFನ ಕಟ್ ಮಾಡಿ ವಾಟ್ಸಪ್ ಮುಖಾಂತರ ಪತ್ರಿಕೆನ ಓದಿಸೋಂಥ ಪ್ರಯತ್ನ ಮಾಡ್ತಾ ಇದ್ದೀವಿ ಎಲ್ಲ ಇಲ್ಲಿ ಮಾಧ್ಯಮದವರು ಹಾಗಾಗಿ ಈಗ ಪತ್ರಿಕೆ ಬಂದರೆ ಯಾರಿಗಾರ ಪತ್ರಿಕೆ ತೋರಿಸಿದ್ರೆ ಪತ್ರಿಕೆ ಕೊಟ್ಟರೆ ಬಿಲ್ ಆಗಲಿ ಜಾಹೀರಾತಾಗಲಿ ಏನೋ ಒಂದು ಕೊಡ್ತಾರೆ ನಮಗೆ ಅವು ಯಾವೂ ಇಲ್ಲದೆ ಇರೋ ಕಾರಣಕ್ಕೆ ಎಲ್ಲರ ಜೀವನ ಕೂಡ ಮಾಡೋದು ಒಂದು ರೀತಿ ತುಂಬ ಸಂಕಷ್ಟದಾಗಿ ಜೀವನ ಅನ್ನೋ ಒಂದು ಉದ್ದೇಶದಿಂದ ನಾವು ಇವರು ಸ್ವಾಮಿಯರಿಗೆ ಕೇಳಿದ್ವಿ ನಾವು ಸ್ವಾಮಿಯರೇ ನಾವು ಯಾರು ಕೋಟ್ಯಾಧೀಶರ ಮಕ್ಕಳಲ್ಲ ನಮ್ಮ ಮಾಧ್ಯಮದರದಾಗ ಯಾರಿಗ್ಯಾರ ಆಹಾರಕ್ಕಾಗಿ ಸಮಸ್ಯೆ ಆಗಿದ್ರೆ ದಯವಿಟ್ಟು ನೀವು ನೊಂದ್ಕೋಬೇಡ್ರಿ ನಮ್ಮನ್ನು ಕೇಳ್ರಿ ನಮಗೇನು ಸಹಾಯ ಆಕತಿ ಅದನ್ನು ಮಾಡ್ತೀವಿ ಅಂತಕ್ಕಂಥ ಮಾತನ್ನು ಕೂಡ ಹೇಳಿದ್ವಿ ನಾವು ಇಲ್ಲಣ್ಣ
ಯಾರಂತ ದೊಡ್ಡ ದೊಡ್ಡ ರಾಜಕಾರಣಿಗಳು ನಮ್ಮನ್ನು ಕೇಳಿಲ್ಲ, ನೀವು ಕೇಳಿರಿ, ಭಾಳ ಸಂತೋಷದ ವಿಷಯ, ನಿಮಗೇನು ತಿಳಿದೈತೆ ಅದು ಮಾಡಿರಿ ಅಂತಂದರು. ಎಲ್ಲರ ಸಲಹೆ ಸೂಚನೆ ಮೇರೆಗೆ ಎಲ್ಲರ ಆತ್ಮೀಯ ಮಾಧ್ಯಮದ ಆತ್ಮೀಯರಾಗಿರೋದ್ರಿಂದ ನಮ್ಮ ದೇವ್ರು ಕೊಟ್ಟ ಏನೋ ಒಂದು ಸ್ವಲ್ಪ ಕಾಣಿಕೆನ ಅವರಿಗೆ ನೀಡುವ ಮುಖಾಂತರ ನಾವು ತೃಪ್ತಿಯಾಗಿ ಅವರು ತೃಪ್ತನಾಗಿರಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಸರ್ವರಿಗೂ ಮುಂದಿನಗಳಲ್ಲಿ ದೇವರು ಒಳ್ಳೇದು ಮಾಡಲಿ, ಈ ಕೊರೋನಾದಿಂದ ತೊಲಗಿ ಕೊರೋನಾ ದೇಶದಲ್ಲಿ ಸಮೃದ್ಧಿಯಾಗಿ ಬೆಳೀಲಿ ಅಂತಕ್ಕಂಥ ಮಾತನ್ನು ಹೇಳ್ತಾ ಎರಡು ಮಾತನ್ನು ಮುಗಿಸ್ತಾ ಇದ್ದೀನಿ. ಜೈ ಹಿಂದ್, ಜೈ ಕರ್ನಾಟಕ.